ಮುಂದಿನ ಆರ್ಟಿಕಲ್ ವಿಲ್ ಎ ನ್ಯಾಷನಲ್ ಜುಡಿಷರಿ ವರ್ಕ್ ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ಮುಖ್ಯವಾದ ವಿಷಯ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ಗೆ ಸಂಬಂಧಿಸಿದಂತೆ ನಮಗೆಲ್ಲ ಗೊತ್ತಿರೋ ಹಾಗೆ ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ಗಳ ಬಗ್ಗೆ ರಿಕ್ರೂಟ್ಮೆಂಟ್ಸ್ಗಳ ಬಗ್ಗೆ ನಾವು ಕೇಳಿದ್ದೀವಿ ಇವತ್ತು ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ನ ಬಗ್ಗೆ ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸಬಾರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಆಗಬೇಕಾದಂತಹ ಅಪಾಯಿಂಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಕಾರ್ಯತಂತ್ರವನ್ನು ರೆಡಿ ಮಾಡಿರುವಂಥದ್ದು ಸೊ ಈ ಸಬಾರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಆಗಬೇಕಾದಂತಹ ರಿಕ್ರೂಟ್ಮೆಂಟ್ಸ್ಗಳು ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಥ್ರೂ ಮಾಡಲಾಗುತ್ತದೆ ಹಾಗೂ ಈ ಒಂದು ಕಾರ್ಯಕ್ರಮದ ಕಡೆಗೆ ಕೇಂದ್ರ ಸರ್ಕಾರ ತುಂಬ ಒಲವು ತೋರಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಇದು ಭಾರತದ ಕಾಂಟೆಕ್ಸ್ನಲ್ಲಿ ಎಷ್ಟು ಫೀಸಿಬಲ್ ಇದೆ ಅನ್ನುವಂತಹ ವಿಷಯಗಳನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಕನ್ಸಲ್ಟೇಟಿವ್ ಪ್ರೋಸೆಸನ್ನು ಹೊರಹಾಕಿತ್ತು ಅಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಬೇಕಾದ ಮಾಡೋದಕ್ಕೋಸ್ಕರ ಕೀ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಯಾವ ರೀತಿಯಾಗಿ ಸರಿ ಆಗುತ್ತದೆಯಾ ಇಲ್ಲವಾ ಅನ್ನುವಂಥದ್ದಕ್ಕೋಸ್ಕರ ಆವಾಗ ನಾಲ್ಕು ರಾಜ್ಯಗಳು ಮತ್ತು ಎರಡು ಹೈಕೋರ್ಟ್ಗಳು ಈ ಒಂದು ಪ್ರಪೋಸಲನ್ನು ಸಪೋರ್ಟ್ ಮಾಡಿದ್ವು ಹೊರತು ಎಂಟು ರಾಜ್ಯಗಳು ಇದನ್ನು ರಿಜೆಕ್ಟ್ ಮಾಡಿದ್ವು ಐದು ರಾಜ್ಯಗಳು ಇದರಲ್ಲಿ ಬದಲಾವಣೆಗಳು ಆಗಬೇಕಾಗಿದೆ ಅನ್ನುವಂಥದ್ದರ ಬಗ್ಗೆ ಮಾತಾಡಿದ್ವು ಹಾಗೆ ಹನ್ನೊಂದು ರಾಜ್ಯಗಳು ಇದರ ಬಗ್ಗೆ ಏನೂ ರೆಸ್ಪಾಂಡ್ ಇನ್ನೂ ಮಾಡಿಲ್ಲ ಅನ್ನುವಂಥದ್ದು ಈ ಒಂದು ಹಂತದಲ್ಲಿ ಸರ್ಕಾರ ಸದ್ಯಕ್ಕೆ ಒಂದು ಆರ್ಡಿನೆನ್ಸ್ ರೂಟನ್ನು ತಗೊಂಡಿದೆ ಆ ಆರ್ಡಿನೆನ್ಸ್ನ ಅಡಿಯಲ್ಲಿ ಟ್ರಿಬ್ಯುನಲ್ಸ್ಗಳಲ್ಲಿ ಆಗಬೇಕಾದಂತಹ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಮಹತ್ತರವಾದ ಬದಲಾವಣೆ ಆಗಿರುವಂಥದ್ದು ಅದರ ಜೊತೆಯಲ್ಲಿ ಬಹಳಷ್ಟು ಟ್ರಿಬ್ಯುನಲ್ಸ್ಗಳನ್ನು ಇವಾಗ ತೆಗೆದುಹಾಕಿರುವಂಥದ್ದು ನಮಗೆ ಹಿಂದಿನ ನ್ಯೂಸ್ ಪೇಪರ್ಗಳನ್ನು ನೀವು ಫಾಲೋ ಮಾಡಿದಾಗ ಅದರ ಬಗ್ಗೆ ಮಾಹಿತಿ ನಿಮಗೆ ಇದ್ದೇ ಇರುತ್ತದೆ ಈ ಒಂದು ಕಾರ್ಯ ನಡೆದಗಾರಿಗೆ ಅಥವಾ ಆರ್ಡಿನೆನ್ಸ್ನ ಕಡೆಗೆ ಸರ್ವೋಚ್ಚ ನ್ಯಾಯಾಲಯವು ರೋಜರ್ ಮ್ಯಾಥ್ಯೂ ವರ್ಸಸ್ ಸೌತ್ ಇಂಡಿಯನ್ ಬ್ಯಾಂಕ್ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಇನ್ನೂ ಸ್ಕ್ರೂಟಿನ ನಡೀತಾ ಇದೆ ಮುಖ್ಯವಾಗಿ ಚಾನ್ಸಸ್ ಇದ್ದಾವೆ ಈ ಒಂದು ಆರ್ಡಿನೆನ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಡಿಕ್ಲೇರ್ ಆಗುವ ಸಾಧ್ಯತೆಗಳು ಇದ್ದಾವೆ ಬಟ್ ಅದು ಇನ್ನೂ ಚರ್ಚೆಯಲ್ಲಿದೆ ಅದು ಇನ್ನೂ ಪೂರ್ತಿ ಆಗಿಲ್ಲ ಅನ್ನುವಂಥದ್ದು ಸೊ ಈ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ನ ಬಗ್ಗೆ ಏನೆಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳು ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಮೊದಲನೇದಾಗಿ ಆರ್ಟಿಕಲ್ ಇನ್ನೂರ ಮೂವತ್ತ್ಮೂರು ಸಬ್ ಕ್ಲಾಸ್ ಒಂದು ರ ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಯಾವುದಾದರೂ ವ್ಯಕ್ತಿ ಪೋಸ್ಟಿಂಗ್ ಅಥವಾ ಪ್ರಮೋಷನ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಆಗಬೇಕಾಗಿದ್ದಲ್ಲಿ ಯಾವುದೇ ರಾಜ್ಯದಲ್ಲಿ ಅದು ಗವರ್ನರ್ ಆಫ್ ದ ಸ್ಟೇಟ್ ಥ್ರೂನೇ ಆಗಬೇಕು ಗವರ್ನರು ಹೈಕೋರ್ಟ್ನ ಕನ್ಸಲ್ಟೇಷನ್ ಪಡೆಯುವ ಅವಶ್ಯಕತೆ ಇದೆ ಯಾವ ರಾಜ್ಯದಲ್ಲಿ ಈ ಒಂದು ಅಪಾಯಿಂಟ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿ ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ಗಸ್ಗಳು ಏನೆಲ್ಲ ಅಪಾಯಿಂಟ್ಮೆಂಟ್ಸ್ಗಳು ಆಗ್ತಾರೋ ಅವರು ಗವರ್ನರ್ ಆಫ್ ದ ಸ್ಟೇಟ್ ಯಾವ ರಾಜ್ಯದಲ್ಲಿ ಆಗ್ತಾ ಇದೆ ಆ ರಾಜ್ಯದ ಗವರ್ನರ್ ಅವರನ್ನ ಅಪಾಯಿಂಟ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ಆ ರಾಜ್ಯದ ಹೈಕೋರ್ಟ್ ಒಂದಿಗೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ ಇನ್ನೂರ ಮೂವತ್ತ್ಮೂರು ಸಬ್ ಕ್ಲಾಸ್ ಒಂದು ರ ಪ್ರಕಾರ ಈ ಒಂದು ಪ್ರಾವಧಾನವನ್ನು ತರ್ಥೈಸ್ಕೊಳ್ಳಬೇಕು ನಲವತ್ತೆರಡನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಹತ್ತೊಂಬತ್ತು ನೂರ ಎಪ್ಪತ್ತ ಆರರಲ್ಲಿ ಪ್ರಾವ ಪಾಸ್ ಮಾಡಲಾಗಿತ್ತು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಆರ್ಟಿಕಲ್ ಮುನ್ನೂರ ಹನ್ನೆರಡು ಸಬ್ ಕ್ಲಾಸ್ ಒಂದನ್ನು ಬದಲಾಯಿಸಿತ್ತು ಅಮೆಂಡ್ ಮಾಡಲಾಗಿತ್ತು ಇದರ ಅಡಿಯಲ್ಲಿ ಪಾರ್ಲಿಮೆಂಟಿಗೆ ಪವರ್ ಕೊಡಲಾಗಿತ್ತು ಏನಾದರೂ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ತಾವು ಅದಕ್ಕೆ ಸಂಬಂಧಿಸಿದಂತಹ ಕ್ರಮವನ್ನು ಕೈಗೊಳ್ಳಬಹುದು ಕೇಂದ್ರ ಮತ್ತು ರಾಜ್ಯಕ್ಕೆ ಸಮಾನವಾಗಿ ಈ ಕಾರ್ಯಕ್ರಮವನ್ನು ಅಥವಾ ಈ ಒಂದು ಪವರನ್ನು ಯೂಸ್ ಮಾಡಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ ಮುನ್ನೂರ ಹನ್ನೆರಡು ಸಬ್ ಕ್ಲಾಸ್ ಒಂದರಲ್ಲಿ ಕೊಟ್ಟಿರುವಂಥದ್ದು ಆದರೆ ಇದೇ ಆರ್ಟಿಕಲ್ ಮುನ್ನೂರ ಹನ್ನೆರಡು ಸಬ್ ಕ್ಲಾಸ್ ಮೂರರ ಪ್ರಕಾರ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಇಡಲಾಗಿದೆ ಅದರ ಪ್ರಕಾರ ಈ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸ್ಗಳು ಏನಿದಾವೋ ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ಗಿನ ಕಡಿಮೆ ಇರುವಂತಹ ಪೋಸ್ಟ್ಗಳಿಗೆ ಮಾಡಬಹುದು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳನ್ನು ಹೊರತುಪಡಿಸಿ ಅನ್ನುವಂಥದ್ದನ್ನು ರಿಸ್ಟ್ರಿಕ್ಷನ್ ಇಡಲಾಗಿದೆ ಆರ್ಟಿಕಲ್ ಮುನ್ನೂರ ಹನ್ನೆರಡು ಸಬ್ ಕ್ಲಾಸ್ ಮೂರರ ಅಡಿಯಲ್ಲಿ ಹಾಗೆ ನಲವತ್ತೆರಡನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಪ್ರಕಾರ ಏಳನೇ ಶೆಡ್ಯೂಲ್ ಅಂದರೆ ಪವರ್ಸ್ ಏನು ಡಿವೈಡ್ ಆಗಿರ್ತಾವಲ್ಲ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಏನಿದಾವೋ ಅದರಲ್ಲೂ ಸಹ ಮಾಡಿದ ಬದಲಾವಣೆಗಳಿಂದಾಗಿ ಪಾರ್ಲಿಮೆಂಟಿಗೆ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಕಾನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಆಫ್ ಆಲ್ ಕೋರ್ಟ್ಸ್ ಅಂದರೆ ಈ ಒಂದು ಬದಲಾವಣೆಗಳು ಮಾಡಿದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಹೊರತುಪಡಿಸಿ ಇರುವಂತಹ ಜುಡಿಷಿಯರಿ ಯ ಅಡ್ಮಿನಿಸ್ಟ್ರೇಷನ್ ಅದರ ಆರ್ಗನೈಸೇಷನ್ನ ನಲ್ಲಿ ಆಗಬೇಕಾದಂತಹ ಅಡ್ಮಿನಿಸ್ಟ್ರೇಷನ್ ಏನಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ ಕಾರ್ಯವನ್ನು ಅಥವಾ ಅನ್ನು ಮಾಡಬಹುದು ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಎರಡು ಆರ್ಟಿಕಲ್ಸ್ ಆರ್ಟಿಕಲ್ ಇನ್ನೂರ ಮೂವತ್ತ್ಮೂರು ಮತ್ತು ಆರ್ಟಿಕಲ್ ಮುನ್ನೂರ ಹನ್ನೆರಡು ರಾಜ್ಯ ಸರ್ಕಾರಕ್ಕೆ ಸೀಮಿತವಾಗಿದ್ವು ಆದರೆ ನಲವತ್ತ ಎರಡನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಂದಾಗಿ ಕೇಂದ್ರ ಸರ್ಕಾರ ರಾಜ್ಯದಿಂದ ಈ ಪವರನ್ನು ಕಿತ್ಕೊಂಡಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಯಾಕಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ಗಿನ ಕೆಳಗಡೆ ಅಪಾಯಿಂಟ್ಮೆಂಟ್ಸ್ಗಳು ಯಾವಾಗಲೂ ನಡೀತಾ ಇರುವಂಥದ್ದು ರಾಜ್ಯದ ಪವರ್ ಆಗಿತ್ತು ಫಂಡಮೆಂಟಲ್ ಪವರ್ ಆಗಿತ್ತು ಈಗ ಅದನ್ನು ಕೇಂದ್ರ ಸರ್ಕಾರ ಕ ಕಿತ್ಕೊಂತ ಇರೋದನ್ನು ನೋಡಿದಾಗ ಇದು ಫೆಡ್ರಲಿಸಮ್ ಮತ್ತು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನಿಗೆ ವಿರುದ್ಧವಾಗಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಹಾಗಾದರೆ ಇದೆಲ್ಲದರ ಅಡಿಯಲ್ಲಿ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸ್ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಮೊದಲನೇ ಲಾ ಕಮಿಷನ್ ಅಥವಾ ಫಸ್ಟ್ ಲಾ ಕಮಿಷನ್ ಅಂತ ಏನು ಕರಿತೀವೋ ಅದು ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸ್ ಬಗ್ಗೆ ಮಾತಾಡಿದ್ದು ತದನಂತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಲಾ ಕಮಿಷನ್ ರಿಪೋರ್ಟನ್ನು ಪರಿಗಣನೆಗೆ ತಗೊಂಡು ನಲವತ್ತೆರಡನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಜಾರಿಗೆ ತಂದಿದ್ದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತ ಆರರಲ್ಲಿ ಲಾ ಕಮಿಷನ್ ಈ ಒಂದು ಇಶ್ಯೂಗಳಿಗೆ ಸಂಬಂಧಿಸಿದಂತೆ ಅಬ್ಜೆಕ್ಟಿವ್ಸ್ ಅಬ್ಜೆಕ್ಷನ್ಸ್ಗಳನ್ನು ಹಾಕಿತ್ತು ಎಪ್ಪತ್ತೆರಡರಲ್ಲಿ ಅದೇ ಲಾ ಕಮಿಷನ್ ರಿಪೋರ್ಟ್ ಕೊಟ್ಟಿರುವಂಥದ್ದನ್ನು ಎಂಬತ್ತಾರರಲ್ಲಿ ಇನ್ನೊಂದು ಲಾ ಕಮಿಷನ್ ಅಬ್ಜೆಕ್ಷನ್ಸ್ಗಳನ್ನು ಕೊಡುತ್ತದೆ ಇದರಿಂದಾಗಿ ಸಬಾರ್ಡಿನೇಟ್ ಜುಡಿಷರಿಗೆ ಸಂಬಂಧಿಸಿದಂತೆ ಪ್ರಮೋಷನಲ್ ಅವೆನ್ಯೂಸ್ ಏನಿದಾವೋ ಅವು ಕಡಿಮೆ ಆಗ್ತವೆ ಅನ್ನುವಂಥದ್ದನ್ನು ಡಿಸ್ಟ್ರಿಕ್ಟ್ ಜಡ್ಜಸ್ಗಳಲ್ಲಿ ಮುಖ್ಯವಾಗಿ ಅರ್ಧ ಸೀಟ್ಗಳು ಅಂದರೆ ಐವತ್ತು ಪ್ರತಿಶತ ಸೀಟ್ಗಳು ಸಬಾರ್ಡಿನೇಟ್ ಜಡ್ಜಸ್ಗಳನ್ನು ಪ್ರಮೋಷನ್ ಮಾಡಿ ತುಂಬ್ತಾರೆ ಇನ್ನೂ ಅರ್ಧ ಓಪನ್ ಡೈರೆಕ್ಟ್ ರಿಕ್ರೂಟ್ಮೆಂಟಿಗೆ ಇಟ್ಟಿರ್ತಾರೆ ಬಟ್ ಈಗ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಮಾಡಿದಾಗ ಈ ಒಂದು ಪ್ರಮೋಷನಿನ ಎವೆನ್ಯೂಸ್ ಏನಿದ್ದಾವೆ ಅವು ಕಡಿಮೆ ಆಗ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಯೂನಿಯನ್ ಲಾ ಮಿನಿಸ್ಟರು ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸು ಮಾರ್ಜಿನಲೈಸ್ಡ್ ಮತ್ತು ಡಿಪ್ರೈವ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ ಹಿಂದುಳಿದ ಮತ್ತು ಮಾರ್ಜಿನಲೈಸ್ ಆಗಿರುವಂತಹ ಸಾಮಾಜಿಕ ವರ್ಗದವರಿಗೆ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಮಾಡೋದರಿಂದ ರೆಪ್ರೆಸೆಂಟೇಷನ್ ಸಿಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಯೂನಿಯನ್ ಲಾ ಮಿನಿಸ್ಟರ್ ಸಮರ್ಥಿಸಿಕೊಳ್ತಾ ಇರುವಂಥದ್ದು ಹಾಗೆ ಈ ಆರ್ಟಿಕಲ್ನಲ್ಲಿ ಆಲ್ ಇಂಡಿಯಾ ಜಡ್ಜಸ್ ಕೇಸ್ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಲಾ ಕಮಿಷನ್ ಹೇಳಿದ ಹಾಗೆ ಆ ಒಂದು ಪ್ರಾವಧಾನಗಳನ್ನು ಅಂದರೆ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವೀಸಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿತ್ತು ಹಾಗೆ ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಎರಡರಲ್ಲಿ ಅದೇ ಸರ್ವೋಚ್ಚ ನ್ಯಾಯಾಲಯವು ಶೆಟ್ಟಿ ಕಮಿಷನ್ ಹಾಗೂ ಸರ್ಕಾರ ಈ ಒಂದು ಜಡ್ಜ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ರೆಕಮೆಂಡೇಷನ್ಸಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿತ್ತು ಇವೆಲ್ಲದನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಕಮಿಷನ್ ಅಥವಾ ಆಲ್ ಇಂಡಿಯಾ ಜುಡಿಷಿಯಲ್ ರಿಕ್ರೂಟ್ಮೆಂಟ್ ಅನ್ನು ಕಾಣುವಂಥದ್ದು ತುಂಬ ದೂರ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು